ಇಷ್ಟೊತ್ತು ಕೂಡ ನಾವೆಲ್ಲ ಕಲಾವಿದರುಗಳ ಒಂದು ಧ್ವನಿಯನ್ನ ಕೇಳಿದ್ವಿ ಈಗ ಸಿನಿಮಾ ಕಲಾವಿದರನ್ನೆಲ್ಲ ಒಂದಷ್ಟು ಮಾಡ್ತೀರಾ ಸೊ ಹಾಗೆ ಅದನ್ನ ಬಿಟ್ಟು ನೀವು ರಾಜಕೀಯ ವ್ಯಕ್ತಿಗಳು ಕೂಡ ಒಂದಷ್ಟು ಮೆಮ್ಕ್ರಿ ಮಾಡ್ತೀರಾ ಅಂತ ಕೇಳ್ಪಡಿದೀವಿ ಸೊ ರಾಜಕೀಯ ವ್ಯಕ್ತಿಗಳು ನಿಮ್ಮ ಲಿಸ್ಟ್ ಎಲ್ಲ ನೋಡಿದ್ರೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಏನ್ರಿ ಯಾರ ಧ್ವನಿ ಏನ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಮಿಸ್ಟರ್ ಸಿದ್ದರಾಮಯ್ಯ ಅನ್ಬೇಕು ಮಿಸ್ಟರ್ ಸಿದ್ದರಾಮಯ್ಯ ಆಕ್ಚುಲಿ ಮುಂಚೆ ನನಗೆ ಸಿಂಹ ಅಂತಿದ್ರು ಆಮೇಲೆ ಈ ಒಂಥರೀ ಉತ್ತರ ಕರ್ನಾಟಕಕ್ಕೆ ಹೋಗಿದೆ ಅಲ್ಲಿ ಹಿಂಗೆ ಮಾತಾಡ್ತಿದ್ದೆ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ಅಂದೆ ಅಲ್ಲಾದರೂ ಕುಡಿದು ಕೂತ್ಬಿಟ್ಟಿದ್ದ ಮುಂದಗಡೆ ಹೌದು ಉಲಿಯಾ ಅಂದೆ ಅವಾಗಿಂದ ನನಗೆ ಹೆಸರು ಹೌದು ಉಳಿಯಾ ಹೌದು ಎಲ್ಲೋದ್ರೂ ಹೌದೌಲಿಯಾ ಅಂತ ಕರೀತಾರೆ ಸಿ ಭಾರಿ ಖುಷಿ ಆಯಿತು ಚಾನಲ್ಗೆ ಬಂದು ಯಾವುದಿದ್ದು ಚಾಲನು ಅಮೋಗ ಅಮೋಗ್ತೀವಿ ಆ ಅದೇ ಟಿ ವಿಯ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿಯಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆಮೇಲೆ ಇನ್ನೊಂದು ನಿಮ್ಮ ಹೆಸರೇನೋ ಅಂತ ಹೇಳಿದ್ರಿ ಎಷ್ಟವ್ರೇ ಭಾರಿ ಚೆನ್ನಾಗಿ ಮಾತಾಡ್ತವ್ರೆ ಏ ಹೌದೌ ಪೀರಪ್ಪ ಈ ಕಾರ್ಯಕ್ರಮ ಆದ್ಮೇಲೆ ಇವ್ರಿಗೆ ನಮ್ಮ ಇಂದಿರಾ ಕೆಣ್ಣಿನಿಂದ ಒಂದು ವಾಂಗಿ ಬಾತು ಒಂದು ಕೇಸರಿ ಬಾತು ತಾಮನ್ ಕೊಟ್ಬಿಡು ಆಮೇಲೆ ಇನ್ನೊಂದು ವಿಷಯ ಈ ಸಿದ್ದರಾಮಯ್ಯ ಎಲ್ಲೋದ್ರೂ ಕೂಡ ಈಗ ನಿಮ್ಮ ಸ್ಟುಡಿಯೋ ಬರೋವು ಅಷ್ಟೇ ಅಲ್ರಿ ಮಿಸ್ಟರ್ ಸಿದ್ದರಾಮಯ್ಯನವ್ರೇ ಅನ್ನ ಬಗ್ಗೆ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಶಾದಿ ಭಾಗ್ಯ ಕೊಟ್ರಿ ಶೂ ಭಾಗ್ಯ ಕೊಟ್ರಿ ನಮ್ಮ ಪಕ್ಕದ ಮನೆ ಭಾಗ್ಯನೇ ಅಂತ ಕೇಳ್ತಿದ್ರು ಆ ಭಾಗ್ಯನೇ ಬೇರೆ ಈ ಭಾಗ್ಯನೇ ಬೇರೆ ಉದಾಯ್ತಾ ಆ ಒಡಿರಿ ಕಪಾಲ್ಕೊಂಡ್ಗೆ ಹಾಗೆ ಮತ್ತೊಬ್ಬ ಈ ತರ ಯಡಿಯೂರಪ್ಪ ನಮಸ್ಕಾರ ಸ್ವಾಮಿ ನಮಸ್ಕಾರ ಸಾಕು ಮಾಜಿ ಅಂತ ಮಾಜಿ ಅಂತ ಅವಮಾನ ಮಾಡ್ತಾ ಇದ್ರು ವಿಕಟ ಸಿಎಂ ಅನ್ಬೇಕು ಸ್ವಾಮಿ ಮಾಜಿ ಅನ್ಬಾರ್ದು ಗೊತ್ತಾಯ್ತನು ನೋಡಿ ಸ್ವಾಮಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾಗೆ ಹೊಸ ವರ್ತದ ಆರ್ಥಿಕ ಶುಭಾಶಯಗಳು ಎಲ್ರು ಕೂಡ ದೇವರು ಒಳ್ಳೇದು ಮಾಡ್ಲಿ ಆಮೇಲೆ ಒಂದು ಒಂದೊಂದು ವಿಷಯವನ್ನ ಗಂಟಾಘೋಷವಾಗ್ ಇಷ್ಟ ಪಡ್ತೀರಿ ಇದು ವಿಜಯ ಸಂಕೇತ ಇದು ಯಾವ ಕಾರಣಕ್ಕೂ ಹೀಗಾಗುದಿಲ್ಲ ಈಗ ಇರುತ್ತೆ ಗೊತ್ತಾಯ್ತೇನು ನಮಸ್ಕಾರ ಸ್ವಾಮಿ ನಾನು ಇಲ್ಲಿ ಬರ್ತೀರಿ ಒಳ್ಳೇದಾಗ್ಲಿ ಇಷ್ಟೇ ಆ ವಾಟಾಳ್ ನಾಗರಾಜ್ ಅವರು ಇವರು ಒಂದು ಧ್ವನಿ ಮಾಡ್ಬೋದಾ ವಾಟಾಳ್ ನಾಗರಾಜ್ ಅವರು ಅಂತ ಹೇಳಿದ್ರೆ ಅವರು ಬಂದು ಯಾವ ತರ ಮಾತಾಡಬಹುದು ನೋಡಿ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ 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 ಹಾಗೆ ಒಂದು ವಿಷಯ ನಿಮಗೇನೇ ಕಷ್ಟ ಇದ್ರು ನನಗೊಂದು ಕಾಲ್ ಮಾಡಿ ನಾನಲ್ಲಿ ಬಂದು ನಿಮ್ಗೋಸ್ಕರ ವಿಶೇಷವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ವಿಚಿತ್ರವಾಗಿ ಒಂದು ಹೋರಾಟ ಒಂದು ಪ್ರತಿಭಟನೆ ಮಾಡ್ತೇನೆ 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 ನಿಮ್ಗೋಸ್ಕರ ಕತ್ತೆ ಮೆರವಣಿಗೆ ಕೋತಿ ಮೆರವಣಿಗೆ ಹಾಗೆ ಹಸುಗಳ ಮೆರವಣಿಗೆ ಹಾಗೆ ಹಂದಿ ಮೆರವಣಿಗೆ ಕಪ್ಪೆಗೆ ಮದುವೆ ಎಲ್ಲನೂ ಕೂಡ ಮಾಡ್ತೇನೆ ಮಾಡ್ತೇನೆ ಮಾಡ್ತೀನಿ ಒಡೀರಿ ಚಪ್ಪಾಳೆ ಸಾಕು ಸಾಕ್ ನಿಲ್ಸಿ ನಾನಿನ್ ಬರ್ತೀನಿ 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 ನಮಸ್ಕಾರ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡ್ರಿ ನಮ್ ಧ್ವನಿ ಬಹಳ ಐತೆ ಅಂತ ಬಹಳ ಜನ ಇಷ್ಟ ಪಡ್ತಾರ್ರಿ ಆಗ ನಮ್ಮ ಯಶೋ ಕೂಡ ಇಷ್ಟಪಟ್ಟವ್ರಿ ಎಲ್ಲಾ ಅಮೋಕ್ ಟಿವಿಯ ವೀಕ್ಷಕರಿಗೂ ಸಂಕ್ರಾಂತಿ ಆಗಿ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ನನ್ಗೀಗ ಹೈಕಮಾಂಡ್ ಅಲ್ಲಿ ಒಂದು ಮೀಟಿಂಗ್ ಇದೆ ಹಂಗಾಗ ನಾನು ಹೋಗ್ಬೇಕು ಎಲ್ರಿಗೂ ಕೂಡ ನಮಸ್ಕಾರ ಬರ್ತೀನಿ ನನಗೆ ಅಂತ ನೆನಪಾಯ್ತು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಖಂಡಿತವಾಗಿ ಎಲ್ಲ ಅಮೋಘ ಟಿವಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಬೆಲ್ಲವನ್ನ ತಿಂದು ಒಳ್ಳೆಯದನ್ನೇ ಮಾತಾಡಿ ಸಕ್ಕೋ ಸಾ ಕರ್ನಾಟಕದ ಮತ್ತೊಂದು ಹೆಮ್ಮೆ ರಾಜಕೀಯದಲ್ಲಿ ಅವ್ರದೇ ಆದ ಒಂದು ಹೆಸರು ಮೂಡಿಸಿದ್ರೆ ಇವರು ದೇವೇಗೌಡರು ಏನು ಹೇಳೋದು ನಾನ್ ಸೈನ್ಸ್ ಒಬ್ಬ ನೋಡ್ರಿ ಇವತ್ತು ಅಮೋಘ ಟಿವಿ ಕರೆಸಿದೀರ ನನ್ನ ಹತ್ರ ಮಾತಾಡಿಸ್ತಿದ್ದೀರಾ ನಾನು ತುಂಬ ಖುಷಿಯಾಯಿತು ಬಂದು ಅಮೋಕ್ ಟಿ ವಿಯ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಾಗೆ ಹೊಸ ವರ್ಷದ ಶುಭಾಶಯಗಳು ಅಣ್ಣ ನಿಮಗೋಸ್ಕರ ಹಬ್ಬಕ್ಕೋಸ್ಕರ ನಿಮಗೋಸ್ಕರ ಪೀಝಾ ಬರ್ಗರ್ ತಂದಿದ್ದೀರ ಅಂತ ಯಾರು ಅದು ಸೆನ್ಸ್ ಹೋಗೋ ಸೈಡ್ಗೆ ಅಲ್ರಿ ಮುದ್ದೆ ತಿನ್ಬೇಕು ರೀ ಪೀಝಾ ಬರ್ಗರ್ ಹೇಗಿರುತ್ತೆ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಯಶವ್ರೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಇರುತ್ತೆ ಹಾಗಾಗಿ ಪಿಜಾ ಬರ್ಗರ್ ಬಿಡಿ ಮುದ್ದೆ ತಿನ್ನಿ ನಂತರ ಆಗಿ ನಮಸ್ಕಾರ ಈತ ಎಸ್ ಒಂದು 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 ಸ್ಪೆಷಲ್ ವಾಯ್ಸ್ ನಾನು ಬಿಟ್ಟಿದೆ ನಿಮ್ಗೆ ಇವಾಗ ನಾನು ಕೇಳಲೇಬೇಕು ಯಾಕಂದ್ರೆ ಆ ವಾಯ್ಸ್ ಕೇಳಿದ್ರೆ ಎಲ್ಲಾರ್ಗು ಒಂದರ ಎನರ್ಜಿ ಬರುತ್ತೆ ಓಕೆ ಸಾಯಿ ಕುಮಾರ್ ಅವರು ಮಾಡಿಸಲೇಬೇಕಾಗುತ್ತೆ ಓಕೆ ಮಾಡಬಹುದು ಸಾಯಿ ಕುಮಾರ್ ಅವರು ಅಂದಾಗ ನಾನು ಇದೇ ಲಾಕ್ಡೌನ್ ವಿಡಿಯೋಗಳು ತುಂಬ ವೈರಲ್ ಆಗಿದ್ದು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತೆ ಆಕ್ಟರ್ಗಳ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಬ್ಬಿಂಗ್ ಮಾಡೋದು ಅವರಿಗೆ ಆ ಥರ ಸಾಯಿ ಕುಮಾರ್ ಅವರು ಒಂದು ಪಂಚಿಂಗ್ ಡೈಲಾಗ್ ಇಟ್ಕೊಂಡಿದ್ದೆ ಅದನ್ನು ಈಗ ಹೇಳೋಣ ವಿಧಾನಸೌಧದ ಮೇಲೆ ನಾಲ್ಕು ಸಿಂಹಗಳಿವೆ ನ್ಯಾಯ ನೀತಿ ಧರ್ಮಕ್ಕೆ ನಾಲ್ಕು ಸಿಂಹಗಳಿದ್ರೆ ಕಾಣದೇ ಇರೋ ಐದನೇ ಸಿಂಹನೇ ಅಗ್ನಿ ಐತಿಹಾಸ ಹೇ ಬಂದಿದೆ ಕೊರೋನಾ ಮುಚ್ಕೋಬೇಕು ತೋಕೋಬೇಕು ಕೈನ ಮೈಂಟೈನ್ ಮಾಡಬೇಕು ಡಿಸ್ಟೆನ್ಸ್ ನ ಅಷ್ಟೇ 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 ಈ ತರ ಸೂಪರ್ ಹೆಸರು ಹಂಸಲೇಖ ಅವರು ಹಂಸಲೇಖ ಎಲ್ರಿಗೂ ಕೂಡ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಹಾಗಾಗಿ ಎಲ್ರಿಗೂ ಕೂಡ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಎಳ್ಳು ಬೆಳ್ಳ ತಿಂದು ಒಳ್ಳೆಯದನ್ನೇ ಮಾತಾಡಿ ಫೈನ್ ಸೂಪರ್ ಹಾಗೆ ಇನ್ನೊಬ್ಬರು ಕೊನೆಯಲ್ಲಿ ಇವರು ಡ್ರೋನ್ ಫೇಮಸ್ ಇದ್ದಾರೆ ಸರ್ ಖಂಡಿತ ಸರ್ ನೀವು ಹೇಳೋದು ಹೆಚ್ಚ ನಾವು ಮಾಡೋದು ಹೆಚ್ಚ ಸರ್ ಸರ್ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್ ಸರ್ ಒಬ್ಬ ವ್ಯಕ್ತಿ ತಣ್ಣೀರಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್ ತನ್ನ ಬೆವರು ನೀರಲ್ಲಿ ಸ್ನಾನ ಮಾಡಬೇಕು ಸರ್ ಸ್ನಾನ ಮಾಡಬೇಕು ಸರ್ ಆಗಲೇ ಸಾಧಿಸೋಕೆ ಒಂದು ದಾರಿ ಆಗೋದು ಸರ್ ಸರ್ ಎಲ್ಲರೂ ಕೂಡ ಕುಕ್ಕರಲ್ಲಿ ಡ್ರೋನ್ ಮಾಡೋಕ್ಕೆ ಎಲ್ಲರೂ ಕೂಡ ಡ್ರೋನ ಮೋಟ್ರಲ್ಲಿ ಮಾಡ್ತಾರೆ ಸರ್ ನಾನು ಒಂದು ಮಿಕ್ಸಿನಲ್ಲಿ ಡ್ರೋನ್ ಮಾಡಿದೆ ಸರ್ ಅದು ಹಾರ್ತು ಸರ್ ಹಾರ್ತು ಸರ್ ಹಾರ್ತು ಸರ್ ಸರ್ ನೂರು ಮೀಟ್ರ್ ಅಲ್ಲ ಸರ್ ಇನ್ನೂರು ಮೀಟ್ರಲ್ಲ ಸರ್ ಮುನ್ನೂರು ಮೀಟ್ರ್ ಅಲ್ಲ ಸರ್ ಸಾವಿರ ಅಡಿ ಸರ್ ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಇಷ್ಟಪಡ್ತೀನಿ ಸರ್ ಸರ್ ಎಷ್ಟು ಸರ್ ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮ್ಮ ಮೇಲ್ ಕಳಿಸಿ ಸರ್ ಅದಕ್ಕೆ ನಾನು ಮೇಲ್ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ವಾವ್ ಸೂಪರ್ ನಿಜಕ್ಕೂ ಸೂಪರ್ ತುಂಬಾ ತುಂಬಾ ಚೆನ್ನಾಗಿತ್ತು ನನಗಂತೂ ಪರ್ಸನಲ್ ಇಷ್ಟ ಆಯ್ತು ಅಂಡ್ ಎಲ್ಲಾ ವೀಕ್ಷಕರು ಕೂಡ ಬಹಳ ಇಷ್ಟಪಟ್ಟಿರ್ತಾರೆ ಮಾತನಾಡಿದ್ದಾರೆ ಮುಂದಿನ ಒಂದಷ್ಟು ಪ್ಲಾನ್ಸ್ ಇರುತ್ತೆ ಇಲ್ಲಿವರೆಗೂ ಈ ಜರ್ನಿಲ್ಲಿ ಬಂದಿದ್ದೀರಾ ನೀವು ಇವತ್ತು ಒಂದಷ್ಟು ವಿಚಾರಗಳು ಎಲ್ಲ ಪ್ರೇಕ್ಷಕರು ಕೂಡ ಗೊತ್ತಾಗಿರುತ್ತೆ ಸೊ ಮುಂದೆ ಏನೆಲ್ಲ ಮಾಡ್ಬೇಕು ಅನ್ನೋ ಒಂದು ಕನ್ಸು ಕಟ್ಕೊಂಡಿದೀರ ಮುಂದೆ ಅಂದ್ರೆ ಸಿನಿಮಾಗಳಲ್ಲಿ ನಟಿಸ್ಬೇಕು ಹಾಗೆ ಸೀರಿಯಲ್ ಅಲ್ಲಿ ನಟಿಸ್ಬೇಕು ಮತ್ತೆ ಮಾಧ್ಯಮ ಕ್ಷೇತ್ರ ಅನ್ನೋದು ನನಗೆ ತುಂಬಾನೇ ಇಷ್ಟ ಮತ್ತೆ ಮಾಧ್ಯಮ ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕು ಅನ್ನೋದು ಕೂಡ ತುಂಬಾನೇ ಇಷ್ಟ ಇದೆ ಒಟ್ನಲ್ಲಿ ಒಳ್ಳೆ ಹೆಸರು ಮಾಡಬೇಕು ಜನ ನೋಡಿದ ತಕ್ಷಣ ಸಾಗರ್ ತುರ್ಬೇಕ್ರೆ ಅಲ್ವಾ ಅಂತ ಒಂದು ಗುರುತಿಸ್ಬೇಕು ಅನ್ನೋದು ತುಂಬಾ ನನಗೆ ಆಸೆ ಎಸ್ ಕೊನೆಯದಾಗಿ ವೀಕ್ಷಕರಿಗೆ ವೀಕ್ಷಕರಿಗೆ ಹೇಳೋದಾದ್ರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಈ ಒಬ್ಬ ಪುಟ್ಟ ಕಲಾವಿದ ಇನ್ನು ಎಲೆಮರೆ ಕಾಯಂತಿರುವಂಥ ಒಬ್ಬ ಪುಟ್ಟ ಕಲಾವಿದನ ಕರೆಸಿ ಒಂದು ಸಂದರ್ಶನ ಮಾಡಿದಂಥ ಅಮೋಕ್ ಟಿ ವಿಯವರಿಗೆ ಹಾಗೆ ಇಲ್ಲಿಗೆ ಕಳಿಸ್ಕೊಟ್ಟಂತಹ ದಂಡೀಶ್ವರದ ತಿಮ್ಮೇಗೌಡರು ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೀನಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ನಾನು ಎಂದಿಗೂ ಚಿರೀನಿ ಥ್ಯಾಂಕ್ ಯು ಎಸ್ ಧನ್ಯವಾದ ಕಾರ್ಯಕ್ರಮಕ್ಕೆ ಕೂಡ ನೀವು ಆಗಮಿಸಿದ್ರಿ ಬಹಳ ಖುಷಿ ಆಯಿತು ನಮ್ಮ ಜೊತೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ನಿಮ್ಮ ಮುಂದಿನ ಒಂದು ಕೆರಿಯರ್ ಬಹಳ ಅದ್ಭುತವಾಗಿರ್ಲಿ ಮತ್ತಷ್ಟು ಮೊದಷ್ಟು ನಾವು ಕೂಡ ಜೊತೆ ಇದೇ ತರ ಸಮಯ ಹೆಂಗಾಗ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಆಕ್ಟ್ ಮಾಡೋ ತರ ಒಂದು ಭಾಗ್ಯನು ಕೂಡ ಸಿಕ್ಕಿ ಎಲ್ಲ ಒಳ್ಳೇದಾಗ್ಲಿ ಎಸ್ ವೀಕ್ಷಕರೇ ಇದಿಷ್ಟು ಸಾಗರ್ ಅವರ ಒಂದಷ್ಟು ಸಾಧನೆಗಳು ಇಲ್ಲಿವರೆಗೂ ಏನವ್ರೆಲ್ಲ ಕಲಿತು ಬಂದ್ರು ಎಲ್ಲ ಮಾಡಿ ಬಂದ್ರು ಅಂದ್ರೆ ಒಂದಷ್ಟು ನೋವುಗಳಾಗಿರ್ಬೋದು ಎಲ್ಲಾನು ಕೂಡ ಸಹಿಸಿಕೊಂಡು ಇವತ್ತು ಸಾಗರ್ ಅವರು ಸಾಗರದೊಳಗೆ ಈಜಿ ಸಾಗರದಲ್ಲಿ ಕೂಡ ಎದ್ದು ನಿಂತಿರುವಂತಹ ಒಂದು ಪ್ರತಿಭೆ ಇನ್ನೂ ಒಂದಷ್ಟು ಎತ್ತರಕ್ಕೆ ಅವರು ಬೆಳೆಯಲಿ ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಕೂಡ ಅವರಿಗೆ ಇರಲಿ ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಾಗ ಮತ್ತೆ ಸಿಗ್ತೀನಿ ಅಲ್ಲಿವರ್ಗ ನೋಡ್ತಾ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ